ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರೋದು ವಚನ ಯಾವುದೆಂದರೆ ನೀತಿವಂತರು. ನೀತಿವಂತರು ಯಾರು, ನೀತಿವಂತರು ಹೇಗೆ ನಾವು ಆಗ್ತೇವೆ, ನೀತಿವಂತರ ಆಗಿಲ್ಲ ಅಂದರೆ ನಮ್ಮ ಗತಿ ಏನು, ಆದರೆ ಈಗ ನೀತಿವಂತರ ಆಶೀರ್ವಾದಗಳು ಏನು ಅಂತ ನೋಡ್ಕೊಳ್ಳೋ. ಆದರೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಏಷಾಯ 64ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಆಲ್ ಅವರ್ ರೈಚಸ್ನೆಸ್ ಆರ್ ಲೈಕ್ ಫಿಲ್ದಿ ರ್ಯಾಷ್. ಆಲ್ ಅವರ್ ರೈಚಸ್ನೆಸ್ ಇಂಗ್ಲೀಷಲ್ಲಿ ಹೀಗೆ ಹೇಳುತ್ತೆ ಅಂದರೆ, ಆಲ್ ಅವರ್ ರೈಚಸ್ನೆಸ್ ಆರ್ ಲೈಕ್ ಫಿಲ್ದಿ ರ್ಯಾಕ್ಸ್ ಬಿಫೋರ್ ಗಾಡ್. ದೇವರ ಮುಂದೆ ನಾವು ಅಷ್ಟು ಹೊಲಸಾಗಿದ್ದೇವೆ. ನಾವು ದೇವರು ನಮ್ಮನ್ನು ಹಳೆ ಒಡಂಬಡಿಕೆಯಲ್ಲಿ ನಮ್ಮನ್ನು ನೋಡಬೇಕಾದ್ರೆ ನಾವು ಬರೀ ಪಾಪಿಗಳಾಗಿದ್ದೆವು. ಆದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ಇರುವ ಕಾರಣ ಇವತ್ತು ನೀವು ನಾನು ನೀತಿವಂತರಾಗಿದ್ದಾರೆ. ನೀತಿವಂತರಾದರೆ ಏನು ಆಶೀರ್ವಾದ? ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ನಾವು ಕೀರ್ತನೆ 34ನೇ ಅಧ್ಯಾಯ 15ನೇ ವಚನ ಓದುವ. ಸಾಮ್ಸ್, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 34 and verse 15 ಹೀಗೆ ಹೇಳುತ್ತೆ, ದ ಐಸ್ ಆಫ್ ದ Lord are upon the righteous, and his ears are open unto their cry. Wow! The eyes of the Lord are upon the righteous, and his ears are open unto their cry. The face of the Lord is against them that do evil, and to cut off the remembrance of them from the earth. The righteous cry, and the Lord heareth and delivereth them out of all their trouble. Beautiful. ಮೊದಲನೇ ಆಶೀರ್ವಾದ ನಾವು ನೋಡ್ತೇವೇನೆಂದರೆ ಕೀರ್ತನೆ 34ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಹೇಳುತ್ತೆ ಅಂದರೆ, ವೆನ್ ದ ರೈಚಸ್ ಕ್ರೈ, ನೀತಿವಂತರು ಕೂಗಿದಾಗ ಏನಾಗುತ್ತೆ ಅಂದರೆ, ಎಲ್ಲ ಸಂಕಟದಿಂದ, ಕೆಲವು ಸಂಕಟ ಅಂತ ಹೇಳ್ತಾ ಇಲ್ಲ, ಎಲ್ಲ ಸಂಕಟದಿಂದ ದೇವರವರನ್ನು ಬಿಡುಗಡೆ ಮಾಡ್ತಾರೆ. ಐ ಯು ಅ ರೈಚಸ್ ಪರ್ಸನ್. ರೈಚಸ್ ಪರ್ಸನ್ ಎಂದ್ರೇನೆಂದರೆ, ಅವರ್ ಸಿನ್ಸ್ ಆರ್ ಫಾರ್ ಗಿವನ್. ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ. ವಿ ಆರ್ ನಾಟ್ ಕಂಡೆಮ್ಡ್. ನಾವು ಶಾಪಗ್ರಸ್ತರು ಅಲ್ಲ, ನಾವು ನೀತಿವಂತರು. ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ ಐ ಆಲ್ವೇಸ್ ಹ್ಯಾವ್ ಅ ಹ್ಯಾಬಿಟ್, ನಾನು ಬೆಳಿಗ್ಗೆ ಹೇಳುವಾಗ ಐ ಸೇ ಐ ಆಮ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್. ಅಡುಗೆ ಮಾಡ್ತಾ ಇರ್ತಾನೆ, ಐ ಸೇ ಐ ಆಮ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್. ನೀವು ಎಷ್ಟು ಸರ್ತೆ ಹೇಳ್ತೀರಾ, ಐ ಆಮ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್. ಹೊಸ ಬಲ ಒಲೆಗೆ ಬರುತ್ತೆ. ಯಾಕೆ ಗೊತ್ತಾ, ನೀವು ನಾನು ಸಾಮಾನ್ಯ ಜನರು ಅಲ್ಲ. We are not common people. We are not people who live in this world without hope. ಒಂದು ನಿರೀಕ್ಷೆ ಇಲ್ಲದೆ ಇರುವ ಜನರಲ್ಲ. We are washed by the blood of Jesus, the most precious blood that kept all the laws just to make you and me righteous. ಇವತ್ತು ನೀವು ನಾನು ನೀತಿವಂತರಾದ ಕಾರಣ ದೇವರ ವಾಕ್ಯ ಹೇಳುತ್ತೇನೆಂದರೆ, ಯೆಹೋವನ ಕಣ್ಣು ನಿಮ್ಮ ಮೇಲೆ ಇದೆಯಂತೆ ನನ್ನ ಮೇಲೆ ಇದೆ. ಅಷ್ಟೇ ಅಲ್ಲ, ಅವರ ಕಿವಿ, ಹಿಸ್ ಇಯರ್ಸ್ ಆರ್ ಅಟೆಂಟಿವ್ to your call and to my call. The minute ನಾವು ಯೇಸುವೆ ಅಂತ ಹೇಳಿದ ತಕ್ಷಣ ಅವರು ಕೇಳ್ತಾರೆ. ಯಾಕೆ ಗೊತ್ತಾ, ಓ ನಾವು ಪ್ರತಿನಿತ್ಯ ಸಭೆಗೆ ಹೋಗ್ತಾ ಇದ್ದೇವೆ, ನಾವು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೇವೆ, ಬಡವ್ರಿಗೆ ಊಟ ಹಾಕ್ತಾ ಇದ್ದೇವೆ, ಓಕೆ ಕಷ್ಟದಲ್ಲಿ ಇರುವವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ ಅಂತ ಅಲ್ಲ ಪ್ರಿಯರೇ. ಯು ಆ್ಯಂಡ್ ಐ, ವಿ ಆರ್ ರೈಚಸ್. ದಟ್ಸ್ ವೈ ಹಿಸ್ ಐಸ್ ಆರ್ ಅಪಾನ್ ಯು ಆ್ಯಂಡ್ ಅಪಾನ್ ಮೀ, ಹಿಸ್ ಇಯರ್ಸ್ ಆರ್ ಅಟೆಂಟಿವ್ to your cry and to my cry. ನೀವು ಎಂಥದೇ ಪರಿಸ್ಥಿತಿಯಲ್ಲಿ ಇರಿ, you cry out to God saying, God have mercy on me. He hears your cry. ಅವ್ರು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ಅವರ ಕಣ್ಣು ನಿಮ್ಮ ಮೇಲೆ ನನ್ನ ಮೇಲೆ ಇದೆ. ದೇವರ ವಾಕ್ಯ ಏನು ಹೇಳುತ್ತೇನೆಂದರೆ, ನೀವು ನಂಬಿದ ದೇವರು, ನಾನು ನಂಬಿದ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇದು ಯಾರನ್ನು ನೋಡ್ತಾ ಇದ್ದಾರೆ? ಅವರು ಲೋಕದ ಎಲ್ಲ ಜನರನ್ನೆಲ್ಲ ಪ್ರಿಯರೇ, ನೀತಿವಂತರನ್ನು ನೋಡ್ತಾ ಇದ್ದಾರೆ. ನಾವಿಷ್ಟು ಟ್ರಾವೆಲ್ ಮಾಡ್ತೇವೆ, ಎಲ್ಲೆಲ್ಲೋ ಗಾಡಿ ಹೊಡಿತವೆ, ಎಲ್ಲೆಲ್ಲೋ ಹೋಗ್ತೇವೆ, ಕಾರಲ್ಲಿ, ಬಸ್ಸಲ್ಲಿ, ಪ್ಲೇನಲ್ಲಿ, ಟ್ರೈನಲ್ಲಿ, ಎಲ್ಲ ಟೂ ವೀಲರ್ಸಲ್ಲಿ, ಇಷ್ಟು ನಾವು ಟ್ರಾವೆಲ್ ಮಾಡ್ತೇವೆ. ಬೇರೆ ಬೇರೆ ಕಡೆಗೆ ಹೋಗ್ತೇವೆ, ನಾವು ಸ್ವಾರ್ಥ ಸಾರಲಿಕ್ಕೆ ಬೇರೆ ಬೇರೆ ಕಡೆಗೆ ಹೋಗ್ತೇವೆ. ಯಾವಾಗ ಏನಾದರೂ ಆಗಿರ್ಬೋದು. ಇದು ನಿಮ್ಮ ಸಾಕ್ಷಿನೂ ಆಗಿರ್ಬೋದು. ಸಿಸ್ಟರ್, ನಿಮಗೆ ಹೇಳಿದರೆ ನಾವು ಇಷ್ಟು ಸರ್ತೆ ಸತ್ತು ಬದುಕಿದೆ ಗೊತ್ತಾ, ಜನರು ಹೇಳ್ತಾರೆ. ಹಾಗೆ ಫೋನ್ ಮಾಡಿದಾಗೂ ಹೇಳ್ತಾರೆ ಏನೆಂದರೆ, ಇಷ್ಟು ಸರ್ತೆ ನಮಗೆ ಏನಾದರೂ ಆಗಬೇಕಿತ್ತು, ಆದರೆ ಇವತ್ತುವರೆಗೆ ನಾವಿಷ್ಟು ಒಳ್ಳೆ ರೀತಿಯಲ್ಲಿ, ಇಷ್ಟು ಎಷ್ಟು ಸುಖವಾಗಿರುವ ಕಾರಣ ಏನು ಗೊತ್ತಾ? ಅವರ ಕಣ್ಣು ನಮ್ಮ ಮೇಲೆ ಇದೆ ಪ್ರಿಯರೇ. ಅವರ ಕಣ್ಣು ನಮ್ಮ ಮೇಲೆ ಇರ್ತಿದ್ದಿಲ್ಲದ್ರೆ ಯಾವಾಗ ಏನೋ ಆಗ್ತಿತ್ತು. ಬಟ್ ದ ಲಾರ್ಡ್ ಗಾಡ್ ಸೇಸ್, ಯು ಆರ್ ರೈಚಸ್, my eyes are upon you. You are crying out to me, my ears are attentive towards your cry, because he answers our prayer. Now ಅರಣ್ಯ ಅರಸನ ಪುಸ್ತಕದಲ್ಲಿ ಎಜಿಕಿಯಲ ಕತೆ ನೋಡ್ತೇವೆ. ಅರಸನಾದ ಎಜಿಕಿಯ ಅವನೊಂದು ರೋಗ ಬಂತು. ಪ್ರವಾದಿಯಾದ ಏಷಾಯ ಹೋಗಿ ದೇವರವನಿಗೆ ಹೇಳ್ತಾನೆ, ಹೋಗಿ ದೇವರವ್ರಿಗೆ ಏಷಾಯಿಗೆ ಹೇಳ್ತಾನೆ, ಹೋಗಿ ಅವನಿಗೆ ಹೇಳು, ಟು ಸೆಟ್ ಹಿಸ್ ಹೌಸ್ ರೈಟ್, ಹಿ ಈಸ್ ಗೋಯಿಂಗ್ ಟು ಡೈ. ಬಟ್ ಕಿಂಗ್ ಹೆಜಿಕಿಯಲ್ ನ್ಯೂ ದ ಲಾರ್ಡ್, ಹಿ ವಾಸ್ ಅ ರೈಚಸ್ ಕಿಂಗ್. ಅವನೇನು ಮಾಡಿದ್ದಾನೆ ಅಂದರೆ, ಹಿ ಟರ್ನ್ ಟು ದ ವಾಲ್ ಆ್ಯಂಡ್ ಹಿ ಕ್ರೈಡ್ ಆ್ಯಂಡ್ ಹಿ ಸೆಡ್, ಗಾಡ್ ಹ್ಯಾವ್ ಮರ್ಸಿ. ಅದೇ ಕ್ಷಣದಲ್ಲಿ ಬೈಬಲ್ ಹೀಗೆ ಹೇಳುತ್ತೇನೆ ಅಂದರೆ, ಪ್ರವಾದಿ ಇನ್ನೂ ಅರಮನೆ ಬಿಟ್ಟು ಹೊರಗೆ ಹೋಗಲಿಲ್ಲ. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಪ್ರಾಫೆಟ್ ಐಸಾಯ ಆ್ಯಂಡ್ ಸೆಡ್, ರಿಟರ್ನ್ ಬ್ಯಾಕ್, ತಿರುಗಿ ಹೋಗು, ಅವನಿಗೆ ಹೇಳೆಂದರೆ 15 ವರ್ಷ ಅವನದು ನಾನು ಹೆಚ್ಚು ಮಾಡಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಓನ್ಲಿ ಬಿಕಾಸ್, ಯಾಕೆ ಅವನಿಗೆ 15 ವರ್ಷ ಹೆಚ್ಚಾಯಿತು? ಇಟ್ ಈಸ್ ಬಿಕಾಸ್ ಹಿ ವಾಸ್ ಅ ರೈಚಸ್ ಮ್ಯಾನ್ ಬಿಫೋರ್ ಗಾಡ್. ಅವನ ರೋಗ, ಸಾಯೋ ಸ್ಥಿತಿಯಲ್ಲಿ ಇರುವ ರೋಗ ಸಂಪೂರ್ಣವಾಗಿ ಹೋಗಿ ಅವನಿಗೆ 15 ವರ್ಷ ಹೆಚ್ಚಾಯಿತು. ಯಾಕೆಂದರೆ ಅವನು ಒಳ್ಳೆ ಡಾಕ್ಟರ್ ಹತ್ರ ಹೋಗಿದ್ದ. ದ ಬೆಸ್ಟ್ ಇನ್ ಟೌನ್, ಆ ಸಮಯದಲ್ಲಿ ದ ಬೆಸ್ಟ್ ಡಾಕ್ಟರ್ ಹತ್ರ ಹೋದ, ಒಳ್ಳೆ ಮೆಡಿಸಿನ್ ಸಿಕ್ಕಿತ್ತು. ಯಾವುದೂ ಇಲ್ಲ ಪ್ರಿಯರೇ. ಇವತ್ತು ಬೆಳಿಗ್ಗೆ ಒಬ್ಬರ ಹತ್ರ ನಾನು ಮಾತಾಡ್ತಾ ಇದ್ದೆ. ಅವರು ಬೇರೆ ಹಿನ್ನೆಲೆಯಿಂದ ಬಂದವರು. ಅವರು ಹೇಳ್ತಾಯಿದ್ರು, ನಮ್ಮ ಕುಟುಂಬದವರು ಒಬ್ಬರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೆ ಕ್ಯಾನ್ಸರ್ ಇತ್ತು. ಡಾಕ್ಟರ್ ಅವ್ರು ಸಾಯ್ತಾರಂತ ಹೇಳಿದರು. ಆವಾಗ ಅವ್ರು ಹೇಳಿದರು, ನಾವೆಲ್ಲ ಕಡೆ ಹೋಗಿ ಬಂದಿದ್ದೇವೆ, ನಾವು ಯೇಸು ಬಳಿಗೆ ಬರ್ತೇವೆ, ಯೇಸು ನಮಗೆ ವಾಸಿ ಮಾಡ್ತಾರಂತ ನಾವು ಕೇಳಿದ್ದೇವೆ ಅಂತ. ಅವರು ಯಾವುದೋ ಒಂದು ಸಭೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವ್ರ ಸಭೆಗೆ ಹೋಗಿ ವಾಕ್ಯವನ್ನು ಕೇಳಿ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಅವ್ರು ನೀತಿವಂತರಾದ ಮೇಲೆ ಮತ್ತು ಅವರು ಇನ್ನೊಂದು ಸರ್ತಿ ಚೆಕಪ್ಗೆ ಹೋದಾಗ ಡಾಕ್ಟ್ರು ಹೇಳಿದ್ರಂತೆ, ನಿಮಗೆ ಯಾವ ಕ್ಯಾನ್ಸರೂ ಇಲ್ಲ, ಯಾವ ಕ್ಯಾನ್ಸರೂ ಇಲ್ಲ, ಸಂಪೂರ್ಣವಾದ ರೋಗವಾಸಿಯವರಿಗೆ ಆಗಿ ಇವತ್ತು ಅವರು ದೊಡ್ಡ ಸಾಕ್ಷಿಯಾಗಿ ಅವ್ರು ನಿಲ್ತಿದ್ದಾರೆ. ಯಾಕೆಂದರೆ ನೀತಿವಂತನ ದೇವರ ದೃಷ್ಟಿ ನೀತಿವಂತರ ಮೇಲೆ ಇದೆ. ದೇವರ ದೃಷ್ಟಿ ನಮ್ಮ ನೀತಿವಂತನ ಪ್ರಾರ್ಥನೆ ಮೇಲೆ ಇದೆ. ಇಫ್ ಯು ಆರ್ ಅ ರೈಚಸ್ ಪರ್ಸನ್ ಟುಡೇ, ದ ಐಸ್ ಆಫ್ ದ ಲಾರ್ಡ್ ಈಸ್ ಅಪಾನ್ ಯು. ಎಲ್ಲಿ ಬರ್ದಿಲ್ಲ ಏನೆಂದರೆ, ಅನೀತಿವಂತನು ಅಥವಾ ದುಷ್ಟನ ಮೇಲೆ ದೇವರ ದೃಷ್ಟಿ ಇದೆ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ನಿಮ್ಮನ್ನು ನನ್ನನ್ನು ಕಾಯಲಿಕ್ಕೆ ತನ್ನ ದೂತನನ್ನು ಬಿಡುಗಡೆ ಮಾಡಿದೆ, ನಮ್ಮ ಕಾಲು ಕಲ್ಲಿಗೆ ತಗಲದಂತೆ. ಇಟ್ ಈಸ್ ಜಸ್ಟ್ ನಾಟ್ ಅ ವರ್ಸ್, ಇಟ್ ಈಸ್ ಅ ರಿಯಾಲಿಟಿ, ಇಟ್ ಈಸ್ ಅ ರಿಯಾಲಿಟಿ. ದೇವರ ವಾಕ್ಯದಲ್ಲಿ ಬರೆದದ್ದು ಒಂದೊಂದು ವಾಕ್ಯ ಸತ್ಯ ಪ್ರಿಯರೇ. ದೇವರು ನಿನ್ನನ್ನು ನನ್ನನ್ನು ಕಾಯದೇ ಇರ್ತಿದ್ರೆ ನಾವು ಯಾವಾಗ ನಮಗೆ ಏನೋ ಆಗ್ತಿತ್ತು. ಆದರೆ ಇವತ್ತುವರೆಗೆ ನಾವು ಈ ಪರಿಸ್ಥಿತಿಯಲ್ಲಿ ಸಂತೋಷವಾಗಿ, ಓಕೆ, ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು ನಾವು ಮುಂದೆ ಸಾಗಲಿಕ್ಕೆ ಕಾರಣ ಏನೆಂದರೆ, ಅವರ ದೃಷ್ಟಿ ನಮ್ಮ ಮೇಲೆ ಇದೆ. ಅವರು ನಮ್ಮ ಕಿವಿ, ಅವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಎರಡನೇ ಒಂದು ಸಂಗತಿ ನಾವು ನೋಡ್ಕೊಳ್ಳುವ, ಅದೇ ಜ್ಞಾನೋಕ್ತಿ, ಅದು 24ನೇ ಅಧ್ಯಾಯ, ಪ್ರೊವರ್ಬ್ಸ್ ಚಾಪ್ಟರ್ 24 verse 15 and 16. Lay not wait, O wicked man, against the dwelling of the righteous. Spoil not his resting, for a just man falleth 7 times. ನೀತಿವಂತನು 7 ಸರ್ತಿ ಬಿದ್ದರೂ ಅವ ಮತ್ತು ಹೇಳ್ತಾನಂತೆ. ಐ ಲವ್ ಇಟ್, ಐ ರಿಯಲಿ ಲವ್ ದಿಸ್ ವರ್ಸ್. ಏನೆಂದರೆ, ನೀತಿವಂತನು 7 ಸರ್ತಿ ಬಿದ್ದರೂ ಎಲ್ಲರೂ ಹೇಳ್ತಾರೆ, ಆಯಿತು, ಇವನ ಕತೆ ಮುಗೀತು, ಇವನ ಕತೆನೇ ಮುಗೀತು. 1 ಸರ್ತೆ ಬಿದ್ದ, 2 ಸರ್ತೆ ಬಿದ್ದ, 3 ಸರ್ತೆ ಬಿದ್ದ. ದೇವರ ವಾಕ್ಯ ಹೇಳುತ್ತೆ, ನೀತಿವಂತನು 7 ಸರ್ತೆ ಬಿದ್ದರೂ ಮತ್ತು ಹೇಳ್ತಾನೆ. ಅವನು ಯಾಕೆ ಹೇಳ್ತಾನೆ ಗೊತ್ತಾ? ಯಾವುದೇ ಸ್ವಂತ ಶಕ್ತಿಯಿಂದ ಹೇಳ್ತಾ ಇಲ್ಲ, ಯಾರೇ ಅವನಿಗೆ ಸಹಾಯ ಮಾಡ್ತಾನಂತ ಹೇಳ್ತಾ ಇಲ್ಲ. ಅವನ ನೀತಿವಂತನಿರುವ ಕಾರಣ ಅವನು ಹೇಳ್ತಾನೆ. ಹಾಲೆಲೂಯ. ಜಸ್ಟ್ ಬಿಕಾಸ್ ಯು ಆ್ಯಂಡ್ ಐ, ವಿ ಆರ್ ರೈಚಸ್. ಎಲ್ಲರೂ ಹೇಳ್ತಾರೇನೆಂದರೆ, ಓ ಈ ರೋಗ ಬಂದಿದೆನಾ, ಮುಗೀತು. ಓ ಈ ಸಾಲದಿಂದ ಒಳಗೆ ಬರಲಿಕ್ಕೆ ಆಗ್ತದೇನಾ, ಮುಗೀತು. ಓ ಕೆಲಸನೇ ಇಲ್ಲವ, ನಿಮಗಿನ್ನು ಏನೂ ಒಳ್ಳೆಯದಾಗಲ್ಲ. ಪ್ರಿಯರೇ, ನಾವು ಯೋಬನ ಕತೆ ನೋಡ್ತೇವೆ. ಅವನಿಗೆ ಹೇಗೆ ಆಯ್ತೇನೆಂದರೆ, ಒಂದರ ಮೇಲೆ ಒಂದು ಎಲ್ಲರೂ ಅಕ್ಕಪಕ್ಕದವರು ಒಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತಾನೆ, ಯಾರೇ ಮೇಲೆ ಬರ್ತಾ ಇದ್ದರೆ ಯಾರಿಗೂ ಇಷ್ಟ ಆಗಲ್ಲ. ನನ್ನನ್ನು ಹಿಡ್ಕೊಂಡು ನನಗೂ ಇತ್ತು ಆ ಕಾಲದ ಒಂದು ಸಮಯದಲ್ಲಿ, ಯಾರಿಗೆ ಏಳಿಗೆ ಆದರೆ, ಯಾರೋ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದರೆ, ಯಾರೇ ಮನೆ ಕಟ್ಟಿದರೆ, ಯಾರದೇ ಮನೆಯಲ್ಲಿ ಮಕ್ಕಳ ಮದುವೆ ಆದರೆ, ಏನೇ ಒಂದು ಒಳ್ಳೆಯದಾದರೆ ನಮಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಸೊ ಯೋಬನ ಜೀವನದಲ್ಲಿ ಜನರು ಹಾಗೆ ಇರ್ಬೋದು, ಎಲ್ಲರ ನೀತಿವಂತರಿದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಹೊಟ್ಟೆ ಕಿಚ್ಚು ಪಡುವ ಜನರು ಇದ್ದೇ ಇರ್ತಾರೆ. ಅವರೇನು ಹೇಳಿರ್ಬೋದು, ಓ ಯೋಬ ಬಿದ್ದ, ಅವನ ಕತೆ ಮುಗೀತು, ಓ ಇಷ್ಟಕ್ಕೆ ಅವನ ಕತೆ ಮುಗೀತು, ದೇವರಂದ, ಎಲ್ಲಿದ್ದಾರೆ ದೇವರು, ಇವನಿಗೆ ದೇವರಿದ್ದರೆ ಹೀಗೆ ಆಗ್ತದ. ನಿಮಗೆ ಹಾಗೆ ಹೇಳಿದಾರ ಜನರು, ನಮಗೆ ಹೇಳಿದ್ದಾರೆ. ನಾವು ಹಾಗೆ ತುಂಬ ಕಷ್ಟಪಟ್ಟಿದ್ದಾವೆ. ನಾವು ಕೆಲಸ ಬಿಟ್ಟು ನಾವೊಂದು ಸೇವೆ ಜಾಯಿನ್ ಮಾಡಿದಾಗ ಅವ್ರು ಹೇಳಿದರು, ನಮಗೆ ನೀವು ಬೇಡ, ನಿಮ್ಮ ಸೇವೆ ನೀವು ಸಪ್ರೇಟ್ ಮಾಡ್ಕೊಳ್ಳಿ, ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆವಾಗ ಅವರೆಲ್ಲ ಜನರು ಅಂದ್ಕೊಂಡ್ರು, ಇವರು ಏನು ಸೇವೆ ಸ್ಟಾರ್ಟ್ ಮಾಡ್ತಾರೆ, ಇವರ ಕತೆ ಮುಗೀತು. ಅಷ್ಟಕ್ಕೆ ಮುಗಿಯದೆ ಆದರೆ ದೇವರ ನಾಮಕ್ಕೆ ಸ್ತೋತ್ರ, ನಾವು ದೇವರ ಕೃಪೆಯಿಂದ ಒಂದೇ ಮಾರ್ಗ ಮಿನಿಸ್ಟ್ರಿ ಸ್ಟಾರ್ಟ್ ಆಯಿತು. ಆ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂದರೆ ಒಂದೇ ಮಾರ್ಗ ಮಿನಿಸ್ಟ್ರೀಸ್ ಇವತ್ತು ಇರ್ತಿದ್ದಿಲ್ಲ. ಪ್ರಿಯರೇ, ದೇವರು ಅಲ್ಲಿ ನಮ್ಮನ್ನು ಎಬ್ಬಿಸಿದರು. ಆಮೇಲೆ ಚರ್ಚ್ಗೆ ಸ್ಥಳ ಇಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ. ಆವಾಗಲೂ ಜನರು ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಿಸುವಾಗ ಅನ್ನುವರು, ಇವರು ಸಭೆಯನ್ನು ತಗೊಂಡು ಎಲ್ಲಿ ಹೋಗ್ತಾರೆ, ಇವರ ಕತೆ ಮುಗೀತು. ಆದರೂ ನಮ್ಮ ಕತೆ ಮುಗ್ದಿಲ್ಲ. ಮತ್ತು ನಾವು ಈ ಸ್ಥಳ ತಗೊಂಡು ಚರ್ಚ್ ಕಟ್ಟಲಿಕ್ಕೆ ಪ್ರಾರಂಭ ಮಾಡುವಾಗ ಎಲ್ಲ ಜನರು ನಮ್ಮ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟು, ಚರ್ಚಲ್ಲಿ ಕಟ್ಟಬಾರ್ದು. ಆವಾಗೂ ಜನರು ಅಂದರು, ಇವರು ಕಾಸು ಹಾಕಿದ್ರು, ಇವರ ಕಾಸು ವೇಸ್ಟ್ ಆಯಿತು, ಇವರಿಗೆ ಚರ್ಚ್ ಕಟ್ಟಲಿಕ್ಕೂ ಏನಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ, ಕಾಸು ವೇಸ್ಟ್ ಆಗಲಿಲ್ಲ, ಚರ್ಚ್ ಕಟ್ಟಿದೆವು. ಹಲ್ಲೆಲೂಯ. ನೀತಿವಂತನು 7 ಸರ್ತೆ ಬಿದ್ದರು ಮತ್ತೆ ಏಳುವನು. ಅಷ್ಟರಲ್ಲಿ ನಾನು 2ನೇ ಮಗುದು ಪ್ರೆಗ್ನೆಂಟ್ ಆದೆ. ನಾನು ಪ್ರೆಗ್ನೆಂಟ್ ಇರುವಾಗ ನಮ್ಮ ಮಗ ತುಂಬ ಸಿಕ್ಕಾದ. ಡಾಕ್ಟರ್ಸ್ ಹೇಳಿದರು ಇವನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಇವ ಅಷ್ಟು ಸಿಕ್ಕಾಗಿದ್ದಾನೆ. ಆವಾಗೂ ಅಂದರು ಜನರು, ಚರ್ಚ್ ಕಟ್ಟಲಿಕ್ಕೆ ಹೋಗಿದ್ದಾರೆ, ದೇವರ ಚಿತ್ತನೇ ಇರಲಿಲ್ಲ ಇವರು ಚರ್ಚ್ ಕಟ್ಟು, ದೊಡ್ಡ ಚರ್ಚ್ ಕಟ್ಟಲಿಕ್ಕೆ ಹೋಗಿದ್ದಾರೆ, ನೋಡಿ ಮಗನೇ ಸಿಗ್ಬಿದ್ದ. ದೇವರ ನಾಮಕ್ಕೆ ಸ್ತೋತ್ರ, ಮಗಗೆ ಒಳ್ಳೆ ಆರೋಗ್ಯ ಕೊಟ್ಟರು. ಇವತ್ತು ಅವನು ಇಂಥ ದೊಡ್ಡ ಪ್ರಸಂಗಿಯಾಗಿದ್ದಾನೆ, ಎಷ್ಟೋ ಒಳ್ಳೆ ವರ್ಷಿಪ್ ಲೀಡ್ ಮಾಡ್ತಾನೆ, ವಾಕ್ಯ ಸಾರ್ತಾನೆ. ಆವಾಗಲೂ ನಮಗೆ ಏನೂ ಆಗಲಿಲ್ಲ, ನಾವು ಮತ್ತೆ ಎದ್ದೇವು. ಪ್ರಿಯರೇ, ಅಷ್ಟೇ ಆಗದೆ ಸಭೆ ಪ್ರಾರಂಭ ಮಾಡಿದೆವು, ಚರ್ಚ್ ಕಟ್ಟಿದೆವು. ಇದ್ದಕ್ಕಿದ್ದಂಗೆ ಎಷ್ಟೋ ಜನ ನಮ್ಮ ಸಭೆ ಬಿಟ್ಟು ಹೋದ್ರು. ಅವಾಗಂತೂ ಇಡೀ ಬ್ಯಾಂಗ್ಳೂರೇ ನಮಗೆ ನಗಾಡ್ತಾ ಇದ್ರು, ಇವರ ಚರ್ಚಾ ಜನನೇ ಇಲ್ಲ, ಇವರ ಚರ್ಚಾ ಯಾರು ಹೋಗ್ತಾರಲ್ಲ, ಇವರ ಚರ್ಚಾ ಹೇಗೆ ಮೇಲೆ ಬರ್ತಾರೆ ನಾವು ನೋಡ್ತೇವೆ ಅಂತ ಹೇಳಿದರು. ಪ್ರಿಯರೇ, ಯಾರೇ ಏನೇ ಹೇಳಿ ಇವತ್ತು ನಾವು ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದಾವೆ. ನಮ್ಮ ಕತೆಗಳು ಕೇಳಿದರೆ ತುಂಬ ಕಷ್ಟ ಅನುಭವಿಸಿ ಬಂದಿದ್ದಾವೆ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ನೀತಿವಂತನ ಕಷ್ಟಗಳು ಅನೇಕ. The many are the afflictions of the righteous, but the Lord will deliver them out of all. Hallelujah. Are you a righteous person today? ನೀವು ಹೇಳ್ಬೋದು, ಸಿಸ್ಟರ್ ನಿಮ್ಮಂಗೆ ನಮ್ಮದು ಕತೆ ಇದೆ, ಜನರು ನಕ್ಕಿದ್ದಾರೆ ನಮಗೆ, ನಮ್ಮ ಸ್ವಂತದವ್ರು ನಕ್ಕಿದ್ದಾರೆ ನಮಗೆ. ನೀವು ಯಾರು ಹೇಳಿದ್ರು ನಿಮಗೆ ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ, ದೇವರು ಹೇಳಿದರೆ ಹೀಗೆ ಆಗ್ತಿತ್ತಾ? ಪ್ರಿಯರೇ, ನಾವು ನೀತಿವಂತರು. ಬಾತುಕೋಳಿಗೆ ಒಂದು ಸ್ವಭಾವ ಇದೆ, ಅದನ್ನು ಇಷ್ಟು ನೀರುವಲೆಗೆ ಹಾಕಿ ಇಡ್ತಿರೋ ಇಷ್ಟೊತ್ತು ನೀರುವಲೆಗೆ ಮತ್ತು ಟುಪಕ್ ಅಂತ ಹೇಳ್ತದೆ. ಹಾಗೆ ನೀತಿವಂತರು ಬಿದ್ದರು ಮುಗೀತು ಅಂದರೆ ನಾವು ಮತ್ತೂ ಎದ್ದು ನಿಲ್ತವೆ. ಯಾರಿಗೂ ಅಪೇಕ್ಷೆ ಇರಲಿಲ್ಲ. ನೋ ಬಡಿ ಎಕ್ಸ್ಪೆಕ್ಟೆಡ್ ಎನಿವೇರ್ ದ್ಯಾಟ್ ವಿ ವುಡ್ ಕಮ್ ಅಪ್ ಸೋ ಮಚ್ ಇನ್ ದ ಮಿನಿಸ್ಟ್ರಿ. ನಾವು ಇಷ್ಟು ಸೇವೆದಲ್ಲಿ ಮೇಲೆ ಬರ್ತೇವೆ ಅಂತ ಯಾರೂ ಕನಸು ಕಂಡಿಲ್ಲ. ಪ್ರಿಯರೇ, ನಾವು ಇವತ್ತಿಗೂ ಪಾಸ್ಟ್ರು ನಾನು ಕೂತ್ಕೊಂಡು ಮಾತಾಡೋವಾಗ ನಾವು ಹೇಳ್ತೇವೆ, ನಾವು ಎಂದೂ ನೆನೆಸಲಿಲ್ಲ ದೇವರು ನಮ್ಮನ್ನು ಹೀಗೆ ಉಪಯೋಗಿಸ್ತಾರೆ, ನಾವೆಂದೂ ನೆನೆಸಲಿಲ್ಲ ದೇವರು ನಮ್ಮನ್ನು ಹೀಗೆ ಆಶೀರ್ವಾದ ಮಾಡ್ತಾರೆ, ನಮಗೆ ಆಶೀರ್ವಾದ ಮಾಡದೆ ನಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾಡಿದ್ದಾರೆ. ಯಾಕೆ ಗೊತ್ತಾ? ನಾವು ನೀತಿವಂತರು. ಇವತ್ತು ನೀವು ನೀತಿವಂತರಾಗಿದ್ದೀರಾ. ಇದು ಬರೀ ಒಂದು ಪ್ರಸಂಗ ಅಲ್ಲ ಪ್ರಿಯರೇ, ಇಟ್ಸ್ ಅ ರಿಯಾಲಿಟಿ. ಇದು ದಿನನಿತ್ಯ ಆಗೋ ಸಂಗತಿ. ನೀತಿವಂತನು ಎಂದಿಗೂ ಆಶಾಭಂಗ ಪಡುವುದಿಲ್ಲ, ನೀತಿವಂತನ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆಲ್ ದೀಸ್ ಪ್ರಾಮಿಸಸ್ ಆರ್ ಫಾರ್ ದ ರೈಚಸ್ ಮ್ಯಾನ್ ಆ್ಯಂಡ್ ವುಮೆನ್. ಆರ್ ಯು ರೈಚಸ್ ವುಮೆನ್ ಟುಡೇ? ಆರ್ ಯು ಅ ರೈಚಸ್ ಮ್ಯಾನ್ ಟುಡೇ? ಯು ಹ್ಯಾವ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ನಾವು ಗತಿಸಿ ಹೋಗುವುದಿಲ್ಲ. ನಾವು 7 ಸರಿ ಬಿದ್ದರೇನು, 107 ಸರಿ ಬಿದ್ದರೇನು, ನಾವು ಮತ್ತೆ ಹೇಳ್ತೇವೆ. ಯಾಕೆ ಗೊತ್ತಾ? ದೇವರು ನಮ್ಮ ಸಂಗಡ ಇದ್ದಾರೆ, ನೀತಿವಂತರ ಸಂಗಡ ಸ್ವಾಮಿ ಇದ್ದಾರೆ. ಮೆನಿ ಆರ್ ದ ಅಫ್ಲಿಕ್ಷನ್. ಯಾಕೋ ಯೋಬನ ಕತೆ ನೋಡಿದರೆ ಅಯ್ಯೋ ಅನ್ಬೇಕು. ಅವನ ಹೆಂಡ್ತಿನೂ ಹೇಳಿದ್ಲು, ದೇವರನ್ನು ಶಪಿಸಿ ಹೋಗು, ಇದು ವೆರಿ ಸಿಂಪಲ್ ಸ್ಟಡಿ. ಇವತ್ತು ನಾನು ಒಂದು ವಾರದಿಂದ ಇದನ್ನು ಧ್ಯಾನ ಮಾಡ್ತಾ ಇದ್ದರೆ ಮೈ ಹಾರ್ಟ್ ಈಸ್ ರಿಜಾಯ್ಸಿಂಗ್, ನನಗೆ ಇಷ್ಟು ಸಂತೋಷ ಆಗ್ತಾ ಇದೆ. ಓ, ಇವರು ನಮ್ಮ ಕುಟುಂಬದವರು, ಅವರು ನಮ್ಮ ಕುಟುಂಬದವರು, ನಮ್ಮ ಕಷ್ಟ ಕಾಲದಲ್ಲಿ ಇವರು ಬರ್ತಾರೆ. ಓ, ನನ್ನ ಚರ್ಚಲ್ಲಿ ಇಷ್ಟು ರಿಚ್ ಪೀಪಲ್ ಇದ್ದಾರೆ, ನನಗೆ ಏನೇ ಆದರೆ ಅವರು ನಮಗೆ ಸಹಾಯ. ರಾಂಗ್ ರಾಂಗ್ ಬಿಕಾಸ್ ಯು ಆ್ಯಂಡ್ ಐ, ವಿ ಆರ್ ರೈಚಿಯಸ್, ವಿ ವಿಲ್ ನೆವರ್ ಬಿ ಪುಟ್ ಟು ಶೇಮ್. ನಾವು ನೀತಿವಂತರಾದ ಕಾರಣ 7 ಸರ್ತೆ ಬಿದ್ದರೂ ಮತ್ತೆ ಹೇಳ್ತವೆ. ಯಾಕೆಂದರೆ ಯಾರ ಸಹಾಯ ಅಲ್ಲ, ಯೆಹೋವನ ಸಹಾಯವೇ ನಮಗೆ ಎಲ್ಲಾಗಿದೆ. ಪ್ರಿಯರೇ, ಒಂದೇ ಪ್ರಶ್ನೆ, ನೀತಿವಂತರ? ಸುಮ್ಮನೆ ಹತ್ಕೊಂಡು ಕೂತ್ಕೊಳ್ಬೇಡಿ, ಅಯ್ಯೋ ನನ್ನ ಕಷ್ಟ, ಅಯ್ಯೋ ನನ್ನ ಹೋರಾಟ. ಎಲ್ಲರೂ ಯೋಬನ್ಗೆ ಹೇಳಿದ್ದು, ಇವನ ಕತೆ ಮುಗೀತು. ಕಡೆಗೆ ಅವನು ಹೋಗಿ ಆ್ಯಶಲ್ಲಿ ಕೂತ, ಮೈ ತುಂಬ ಬಾಯ್ಲ್ಸ್ ಆಯಿತು, ಇವನಿಗೆ ಗತಿನೇ ಇಲ್ಲ. ಇವತ್ತು ಜನ ನಮಗೂ ಹೇಳಿದರು, ಇವರು ಉದ್ಧಾರ ಆಗುವುದೇ ಇಲ್ಲ, ಇವರ ಮೇಲೆ ಬರುವುದೇ ಇಲ್ಲ. ನಿಮಗೂ ಅಂದಿರ್ಬೋದು, ಇವರ ಮೇಲೆ ಬರುವುದೇ ಇಲ್ಲ, ಇವರು ಒಳ್ಳೆ ದಿನಗಳು ಕಾಣುವುದೇ ಇಲ್ಲ. ಆದರೆ ದೇವರ ನಾಮಕ್ಕೆ ಸ್ತೋತ್ರ, ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ನೀತಿವಂತನು 7 ಸರ್ತೆ ಬಿದ್ದರೂ ಮತ್ತು ಹೇಳ್ತಾನೆ. ನಮ್ಮ ಸಹಾಯ ಭೂಮಿ ಆಕಾಶನುಂಟು ಮಾಡಿದ ಯೆಹೋವನದಿಂದಲೇ. ಡು ಯು ಟ್ರಸ್ಟ್ ಹಿಮ್? Do you trust Him? Are you the righteousness of Christ today? No matter what happens, we will rise up. ಅಷ್ಟೆಲ್ಲ ಪ್ರಿಯರೇ, ಇಂದು ಇನ್ನೊಂದು ವಚನ ಓದ್ಕೊಳ್ಳುವ. ಕೀರ್ತನೆ ಅದ 5ನೇ ಅಧ್ಯಾಯ, the book of Psalms chapter 5 and verse 12. ಕೀರ್ತನೆ 5ನೇ ಅಧ್ಯಾಯ 12ನೇ ವಚನ. I love this. For thou, Lord, will bless the righteous with favor. The Lord will bless the righteous with favor. ಇಷ್ಟು ಮಂದಿ ಇದ ವಿಷಯದಲ್ಲಿ ಧ್ಯಾನ ಮಾಡ್ತೀರಿ ಗೊತ್ತಿಲ್ಲ. I tell you a secret. Daily release the favor of God in your life. ದಿನನಿತ್ಯ ದೇವರ ಕರುಣೆ ಕೃಪೆಯನ್ನು ನಿಮ್ಮ ಮೇಲೆ ಮನೆ ಬಿಡೋಕ್ಕಿಂತ ಮುಂಚೆ ದೇವರ ಕೃಪೆ ಕರುಣೆ ನಿಮ್ಮ ಮೇಲೆ ಬಿಡುಗಡೆ ಮಾಡಿರಿ. ವೆರಿ ವೆರಿ ಇಂಪಾರ್ಟೆಂಟ್. ದೇವರ ಕೃಪೆ ಆ ನೀತಿವಂತರ ಮೇಲೆ ಇಲ್ಲ, ದೇವರ ಕೃಪೆ ನೀತಿವಂತರ ಮೇಲೆ ಇದೆ. ಹಲ್ಲೆಲೂಯಾ. ಮೊನ್ನೆ ನನ್ನ ಮಗಳು ಫೋನ್ ಮಾಡಿದ್ಲು, ಯಾಕೋ ಕಾಲೇಜಿಂದ ಬರೋದು ತುಂಬ ಲೇಟ್ ಆಯಿತು. ಲೇಟ್ ಆದರೆ ಆಟೋಸೇ ಸಿಕ್ಕಲ್ಲ, 200-300 ಅವ್ರಿಗೆ ಬಾಯಿಗೆ ಬಂದಾಗೆ ರೇಟ್ ಕೇಳ್ತಾರೆ. ಅವಾಗವಳು ನಂಗೆ ಫೋನ್ ಮಾಡಿ ಹೇಳಿದ್ಲು, ಮಮ್ಮ 1 ಆಟೋ ಸಿಗ್ತಾ ಇಲ್ಲ, ಇಷ್ಟು ಆಟೋ ನಿಲ್ಲಿಸಿದೆ, ಒಬ್ಬರೂ ಆಟೋ ಡ್ರೈವರ್ ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಮನೇಲಿ ಕೂತಿದ್ದೆ, ಐ ವಾಸ್ ಜಸ್ಟ್ ರೀಡಿಂಗ್ ದ ಬೈಬಲ್. ಅವಾಗ ಐ ಜಸ್ಟ್ ಪ್ರೇಡ್, ಲಾರ್ಡ್ ಲೆಟ್ ಯೋರ್ ಫೇವರ್ ಕಮ್ ಅಪಾನ್ ಮೈ ಡಾಟರ್ ಹೇಳಿ. 1-2 ನಿಮಿಷ ಆಗಿಲ್ಲ, ಒಬ್ಬಳು ಆಟೋ ಡ್ರೈವರ್ ಹತ್ರ ಮಾತಾಡ್ತಾ ಇದ್ದೆ, ಅದು ಆಟೋ ಹೋಯಿತು. ನಾನು ಕೇಳ್ತಾ ಇದ್ದೆ ಫೋನಲ್ಲಿ. ನೆಕ್ಸ್ಟ್ ಆಟೋ ನಿಲ್ಲಿಸಿದ್ದು, ಏನು ಮಾಡಿದ್ಲು ಗೊತ್ತಿಲ್ಲ, 2 ನಿಮಿಷ ಆದ ಮೇಲೆ ಮತ್ತೆ ಕಾಲ್ ಮಾಡಿದ್ಲು, ಮಮ್ಮ ಒಬ್ಬ ಆಟೋ ಡ್ರೈವರ್ ರೆಡಿ ಆದ, ಅವನೇ ಬಂದು ನಿಲ್ತಾ, ಅವನು ನನ್ನನ್ನು ಕರ್ಕೊಂಡೋದ. ಹಲ್ಲೆಲೂಯಾ. ವಾಟ್ ಈಸ್ ದಿಸ್? ಇಟ್ಸ್ ದ ಫೇವರ್ ಆಫ್ ಗಾಡ್. ಇಟ್ ಈಸ್ ದ ಫೇವರ್ of God. ಹಳೆ ಒಡಂಬಡಿಕೆಯಲ್ಲಿ ಒಂದು ಕತೆ ಇದೆ. ಇನ್ ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 12, ವಿಮೋಚನ ಕಾಂಡ ಅದ 12ನೇ ಅಧ್ಯಾಯದಲ್ಲಿ ಒಂದು ಕತೆ ಇದೆ. ಐಗುಪ್ತ ದೇಶದ ಜನರು ದೇವರ ಜನರನ್ನು ಇಷ್ಟು ತೊಂದರೆ ಕೊಡ್ತಾ ಇದ್ರು. ಅವರಿಗೆ ಬಿಟ್ಟಿ ಕೆಲಸ ಮಾಡಲಿಕ್ಕೆ ಹಚ್ತಾ ಇದ್ರು, ಅವ್ರಿಗೆ ಹುಲ್ಲು ಕೊಡ್ತಾ ಇರಲಿಲ್ಲ, ಅವರ ಮೇಲೆ ಇಷ್ಟೊಂದು ಅತ್ಯಾಚಾರ ಮಾಡ್ತಾ ಇದ್ರು. ದೇ ವರ್ ಲೈಕ್ ಬಾಂಡೆಡ್ ಸ್ಲೇವ್ಸ್, ದೇ ವರ್ ಟ್ರೀಟೆಡ್ ಸೋ ಬ್ಯಾಡ್ಲಿ. ಇಷ್ಟು ತೊಂದರೆ ಕೊಡೋರು. ಅದ್ಭುತ ಆಯಿತು. ವೆನ್ ಐ ರೀಡ್ ದ್ಯಾಟ್, ಮೈ ಹಾರ್ಟ್ ಜಸ್ಟ್ ರಿಜಾಯ್ಸಸ್ ಓವರ್ ದ್ಯಾಟ್. ಆ ವಚನ ಓದ್ಕೊಳ್ತಾನೆ ನಾನು. ದ ಬುಕ್ ಆಫ್ ಎಕ್ಸೋಡಸ್, ವಿಮೋಚನ ಕಾಂಡ ಅದದು 12ನೇ ಅಧ್ಯಾಯ, ವಿಮೋಚನ ಕಾಂಡ ಅದ 12ನೇ ಅಧ್ಯಾಯ ಅದ 36ನೇ ವಚನ. ಪ್ಲೀಸ್ ರೀಡ್ ದ್ಯಾಟ್ ವರ್ಸ್, ಕನ್ನಡದಲ್ಲಿದ್ದರೆ ಓದ್ಕೊಳ್ಳಿ. ಆ್ಯಂಡ್ ದ ಲಾರ್ಡ್ ಗೇವ್ ದ ಪೀಪಲ್ ಫೇವರ್ ಇನ್ ದ ಸೈಟ್ ಆಫ್ ಈಜಿಪ್ಷಿಯನ್ಸ್. ವಾವ್, wow, it's wonderful. And the Lord gave the people favor in the sight of Egyptians, so that they lent unto them such things as they required, and they spoiled the Egyptians. They spoiled the Egyptians. This is what happens when the favor of God comes. ದೇವರ ವಾಕ್ಯ ಹೇಳುತ್ತೇನೆಂದರೆ, ಈ ಐಗುಪ್ತ ದೇಶದವರು ಅವರಿಗೆ ಬರೀ ಹುಲ್ಲು ಕೊಡ್ತಾ ಇರಲಿಲ್ಲ, ದ ಲೀಸ್ಟ್ ಹುಲ್ಲು ಕೊಡ್ತಾ ಇರಲಿಲ್ಲ. ಆದರೆ ದೇವರ ಕೃಪೆ, ದೇವರ ಕರುಣೆ ಬಂದ ಮೇಲೆ ಏನಾಯಿತು ಗೊತ್ತಾ? ಬೆಳ್ಳಿ, ಬಂಗಾರ, ಇದ್ದದೆಲ್ಲ ಪ್ರೆಷಸ್ ಸ್ಟೋನ್ಸು, ಬೆಳೆ ಉಳ್ಳ ಬಟ್ಟೆಗಳು ಎಲ್ಲವನ್ನು ತಂದು ಕೊಡ್ತಾ ಇದ್ರಂತೆ. ಅದು ನಿಮಗೆ ನನಗೆ ಆದರೆ ಆಗುತ್ತೆ. ಆಗುತ್ತೆ ನನ್ನ ಜೀವನದಲ್ಲಿ. ಎವ್ರಿ ಡೇ ಐ ಪ್ರೇ, ಲಾರ್ಡ್ your favor on my husband, your favor on my children, your favor on my ministry, your favor on me. ನಾವು ಹೊರಗೆ ಹೋದಾಗ ದೇವರ ಕೃಪೆ, ಒಳಗೆ ಬರೋಗ ದೇವರ ಕೃಪೆ. ಭಾನುವಾರ ಒಬ್ಬಳು ಸಹೋದರಿ ನಮ್ಮ ಸಭೆಯಲ್ಲಿ ಸಾಕ್ಷಿ ಕೊಡ್ತಾಯಿದ್ಲು, ರೇಷನ್ ಕಾರ್ಡ್ ಇಂಡಿಯಾದಲ್ಲಿ ಮಾಡೋದು ಎಷ್ಟು ಕಷ್ಟ. ರೇಷನ್ ಕಾರ್ಡ್ಗೆ ಅವಳು ಅಪ್ಲೈ ಮಾಡಿದ್ದಾಳೆ. ಅಪ್ಲೈ ಮಾಡಿದರೆ ಇವತ್ತು ಬಾ, ನಾಳೆ ಬಾ, ನಾಳ್ದು ಬಾ, ದಿನಾಳು ಹಾಗೆ ಹೇಳ್ತಾಯಿದ್ಲು. ಆ ದಿವಸ ಅವಳಿಗೆ ಕೆಲಸಕ್ಕೆ ಹೋಗಲೇಬೇಕಿತ್ತು, ಯಾಕೆಂದರೆ ಆಫೀಸಲ್ಲಿ ಬೇರೆ ಯಾರೂ ಇರಲಿಲ್ಲ. ಅವಳು ಯಜಮಾನರು ಫೋನ್ ಮಾಡಿ ಹೇಳಿದ್ರಂದರೆ, ಇವತ್ತೇ ಲಾಸ್ಟ್ ದಿವಸ, ನೀನು ಇವತ್ತು ಹೋಗಿ ಕ್ಯೂ ಅಲ್ಲಿ ನಿಲ್ತು, ನೀನೇನಾದರೂ ಫಾರ್ಮ್ ಫಿಲ್ ಮಾಡೋದಕ್ಕೆ ಕೊಟ್ಟರೆ ನಮಗೆ ರೇಷನ್ ಕಾರ್ಡೇ ಸಿಕ್ಕೋದಿಲ್ಲ. ಇವಳಿಗೆ ಆಫೀಸಲ್ಲಿ ಬೇರೆ ಹೇಳಿದರೆ ಇಷ್ಟು ಗಂಟೆಗೆ ನೀನು ಅಲ್ಲಿ ಇರಲೇಬೇಕು, ಏನು ಮಾಡಬೇಕಂತ ಗೊತ್ತಿಲ್ಲ. ಇವಳು ಹೋಗಿ ಆ ರೇಷನ್ ಕಾರ್ಡ್ ಕಡೆಯಲ್ಲಿ ನಿಲ್ತರೆ ಕ್ಯೂ ಇಷ್ಟು ಉದ್ದ ಇದೆ, ಇನ್ನು ಇವಳು ಇಡೀ ಕ್ಯೂ ಅಲ್ಲಿ ನಿಲ್ತು ರೇಷನ್ ಅದು ಫಾರ್ಮ್ ಸೈನ್ ಮಾಡೋ ಅಷ್ಟೊತ್ತಿಗೆ ಆಫೀಸ್ಗೆ ಹೋಗಲಿಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಪ್ರಾರ್ಥನೆ ಮಾಡಿದ್ಲು, ದೇವರೇ ನಿಮ್ಮ ಕೃಪೆ ನಿಮ್ಮ ಕರುಣೆ ನನ್ನ ಮೇಲೆ ಇರಲಿ. ಅಷ್ಟು ಆದ ತಕ್ಷಣ ಅವಳು ಏನು ಯೋಚನೆ ಮಾಡಿಲ್ಲ ಅಂದರೆ, ಅದು ಆಫೀಸರ್ ಹತ್ರ ಹೋಗಿ ಮೀಟಾಗಿ, ಇನ್ನೂ ಇಷ್ಟು ದಿವಸ ನೀವು ಬರ್ತೀರಿ, ಇದೇ ಲಾಸ್ಟ್ ಡೇನಾ, ಇನ್ನೂ ದಿನಗಳು ಇದೇನಾ ಅಂತ ಕೇಳಲಿಕ್ಕೆ ಮುಂದೆ ಹೋಗಿ ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ, ನಾನು ಜಸ್ಟ್ ಮಾತಾಡಿ ಹೋಗ್ತಾನೆ ಅಂತ ಹೇಳಿದ್ದಕ್ಕೆ ಅವರು ಅಲ್ಲನ್ನು ಬಿಟ್ಟರು. ಅವಳು ಹೋಗಿ ಆಫೀಸರ್, ರೇಷನ್ ಕಾರ್ಡ್ ಮಾಡುವ ಆಫೀಸರ್ ಹತ್ರ ಮಾತಾಡಿದ, ಏನಮ್ಮ ಏನು ನಿನ್ನ ಕತೆ ಹೇಳಿದರು. ಇಲ್ಲ ನನಗೆ ಡ್ಯೂಟಿಗೆ ಲೇಟ್ ಆಗ್ತಾ ಇದೆ, ಎಲ್ಲಿದೆ ನಿಂದು, ಏನಿದೆ ತೋರಿಸು ಅಂತ ಹೇಳಿದಾಗ ಇವಳೆಲ್ಲ ತೋರಿಸಲು, ಓ ಇಷ್ಟೇನಪ್ಪ ಇಲ್ಲಿ ಸೈನ್ ನೋಡಿ ಅಂತ ಅಲ್ಲಿ ಇಲ್ಲಿ ಎರಡು ಮೂರು ಕಡೆ ಸೈನ್ ಮಾಡಿ, ವಿದಿನ್ 2 minutes ಅವಳು ಹೇಳ್ತಾಳೆ, 2 ನಿಮಿಷದಲ್ಲಿ ಅವಳ ಪೂರ್ತಿ ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿ ಮುಗಿಸಿದ್ರು. ಹೇಗೆ ಇಷ್ಟು ದೊಡ್ಡ ಕ್ಯೂ ಇದೆ ಪ್ರಿಯರೇ, ಇದು ಸಣ್ಣ ಸಂಗತಿ. ನಾನು ಯಾಕೆ ಸಣ್ಣ ಸಂಗತಿ, ದೊಡ್ಡ ಸಂಗತಿ ಎಲ್ಲ ಆಗುತ್ತೆ ವೆನ್ ದ ಫೇವರ್ ಆಫ್ ಗಾಡ್ ಕಮ್ಸ್. ದೇವರ ಕೃಪೆ ನಮ್ಮ ಮೇಲೆ ಬಂದರೆ ಯುವರ್ ಲೈಫ್ ಈಸ್ ಅಮೇಝಿಂಗ್. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ನನ್ನ ಹತ್ರ ಸಾಕ್ಷಿ ಮೇಲೆ ಸಾಕ್ಷಿ ಇದೆ. ದೇವರ ಕೃಪೆ ದೇವರ ಕರುಣೆ ನಮ್ಮ ಮೇಲೆ ಬಂದರೆ ಹೇಗೆ ಆಗುತ್ತೆ. ನಮ್ಮ ಸಭೆಯಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಆಗಿತ್ತು, ಅವರಿಗೆ ಅವಳ ಯಜಮಾನರು ಅವಳನ್ನು ಬಿಟ್ಟು ಹೋಗಿದ್ದರು. ಅವಳು ನನಗೆ ಫೋನ್ ಮಾಡಿ ಹೇಳಿದ್ದೇನೆಂದರೆ, ಸಿಸ್ಟರ್ ನನಗೆ ನನ್ನ ಕ್ಯಾನ್ಸರ್ ಪ್ರಾಬ್ಲಮ್ ಆಗಿಲ್ಲ, ನನಗೆ ಆ ಕೀಮೋ ತಗೊಳ್ಬೇಕಲ್ಲ ಆ ಫೀಸ್ ಕಟ್ಟಲಿಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ, ನಾನು ಹೇಗೆ ಅದು ಹಾಸ್ಪಿಟಲ್ದು ಬಿಲ್ ಕಟ್ಟಬೇಕು ನನಗೆ ಗೊತ್ತಿಲ್ಲ, ಅದೇ ನನಗೆ ತುಂಬ ಭಯ ಆಯಿತು. ಫಸ್ಟ್ ಟೈಮ್ ಅವಳು ಕೀಮೋಗೆ ಹೋಗಬೇಕಾದ್ರೆ ಎಷ್ಟೋ ಕಾಸು ಬೇಕಾಗಿತ್ತು ಅವಳಿಗೆ. ಅವಳು ತಂದೆ ತಾಯಿ ಹತ್ರ ಕೇಳಲಿಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಅವಳು ಪ್ರಾರ್ಥನೆ ಮಾಡಿದ್ಲು, ಸ್ವಾಮಿ ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ, ನಿಮ್ಮ ಕರುಣೆ ನನ್ನ ಮೇಲೆ ಇರಲಿ, ನಾನು ಇವತ್ತು ಹೋಗ್ತಾ ಇದ್ದಾನೆ, ನನ್ನ ಹತ್ರ ಏನೂ ಇಲ್ಲ, ಬರೀ 10,000 ಇದೆ, 10,000 ಯಾವ ಮೂಲೆಗೂ ಆಗಲ್ಲ. ಹೋಗಿ ಅಡ್ಮಿಟ್ ಆದಾಗ ಅವಳ ಪಕ್ಕದ್ದು ಬೆಡ್ಡಿಂದ ಅವನಿಗೆ ಬಂದು ಅವ್ರು ಬಿಲ್ ಕೊಟ್ಟರು, ಅವನು ಇಷ್ಟೋ ಪೇ ಮಾಡಿದ. ಇವಳ ಹತ್ರ ಬಂದು ಅವ್ರು ಹೇಳಿದರು, ಬೇಡಮ್ಮ ನಾವು ಇದು ಏನಿದೆಯಲ್ಲ ನಾವು ಹಾಸ್ಪಿಟಲ್ ಅವ್ರು ನಿನ್ನದು ಎಕ್ಸ್ಪೆನ್ಸಸ್ಸನ್ನು ಬೇರ್ ಮಾಡ್ತೇವೆ, ನೀನು ಈ ಸರ್ತಿ ಏನೂ ಕಟ್ಟಬೇಡ, ಮುಂದಕ್ಕೆ ನೋಡುವ ಅಂತ ಹೇಳಿದ್ರು. ಅವಳು ಎಷ್ಟು ಕೀಮೋಸ್ ತೊಗೊಂಡ್ಲು ಅಷ್ಟು ಕೀಮೋಸ್ ಅವಳಿಗೆ ಹಾಸ್ಪಿಟಲ್ ಫ್ರೀಯಾಗಿ ಕೊಡ್ತು. ದಿಸ್ ಈಸ್ ಸಚ್ ಅ ಮಿರಕಲ್. ಅವಳಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಹೇಗೆ ನನಗೆ ಫ್ರೀ ಕೊಟ್ಟರು. ಅಸಾಧ್ಯ ಸಂಗತಿಗಳನ್ನು ಸಾಧ್ಯ ಮಾಡಿ ತೋರಿಸ್ತಾರೆ. ಯಾವಾಗ ನಾವು ನೀತಿವಂತರಾಗ್ತವೆ, ಯಾಕೆಂದರೆ ಯೆಹೋವನ ದೃಷ್ಟಿ ನೀತಿವಂತರ ಮೇಲೆ ಇದೆ. ಇನ್ನೊಂದು ವಚನ ಅಲ್ಲೇ ಇದೆ ಪ್ರಿಯರೇ, ಇನ್ನೊಂದು ವಚನ ಓದ್ಕೊಳ್ಳುವ. ದೇವರ ಕೃಪೆ ದೇವರ ನಾವು ನೀತಿವಂತರಾದರೆ ಹೇಗೆ ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸಾಮ್ಸ್ 92:12. Psalms 92:12. The righteous shall flourish like the palm tree. He shall grow like a cedar in Lebanon. Those that be planted in the house of the Lord shall flourish. The righteous shall flourish. You neetivantaragidira, you belitira, you will flourish, you habtiri. Wow. ಇಷ್ಟು ದೊಡ್ಡ ಆಶೀರ್ವಾದ ನೀತಿವಂತನಾದರೆ. ದೇವರ ವಾಕ್ಯ ಅಷ್ಟೇ ಎಲ್ಲ ಹೇಳ್ತಾರೆ ಅಂದರೆ, ನೀತಿವಂತನ ಆಶೀರ್ವಾದ 1,000 ತಲೆ ಮೇಲೆ ಹೋಗುತ್ತೆ. ಇವತ್ತು ನೀವು ನೀತಿವಂತರಾಗಿದ್ದರೆ, ನಾನು ನೀತಿವಂತರಾದರೆ, ನಮ್ಮ 1,000 ತಲೆ ಮೇಲೆ ದೇವರ ಆಶೀರ್ವಾದ ಬರುತ್ತೆ. ಜಸ್ಟ್ ಅ ಸಿಂಪಲ್ ಥಿಂಗ್, ಯು ವಿಲ್ ಫ್ಲರಿಶ್. ನಾವು ದೇವರ ವಾಕ್ಯದಲ್ಲಿ ಅಬ್ರಹಾಮನ ಕಥೆ ನೋಡ್ತಾನೆ. ಹಿ ವಾಸ್ ಅ ರೈಚಸ್ ಮ್ಯಾನ್ ಬಿಫೋರ್ ಗಾಡ್. ಹಿ ಡಿಂಟ್ ಹ್ಯಾವ್ ಎನಿ ಚಿಲ್ಡ್ರನ್. ಅವನಿಗೆ ಮಕ್ಕಳು ಇರಲಿಲ್ಲ, ಆದರೆ ನಂಬಿಗಸ್ತನಾಗಿದ್ದಕ್ಕೆ ಹಿ ಬಿಕೇಮ್ ಅ ರೈಚಸ್. ಹಿಸ್ ಪೇಷನ್ಸ್ ಕೇಮ್ ಔಟ್ as a righteousness unto him. ಅವನ ದೇವರ ಮೇಲೆ ಆತ್ಕೊಂಡಕ್ಕೆ ಅವನು ನೀತಿವಂತನಾದ. ಅವನ ಆವಾಗ ಅವನಿಗೆ ಮಕ್ಕಳು ಇರಲಿಲ್ಲ, ಆದರೆ ದೇವರು ಅವನಿಗೆ ವಾಗ್ದಾನ ಮಾಡಿದಕ್ಕೆ ಅವನ ಸಂತಾನ ಇವತ್ತು ನೀನು ನಾನು ನೀತಿವಂತರಾದರೆ ನೀನು ನಾನು ಅಬ್ರಹಾಮನ ಸಂತಾನ ಆಗಿದ್ದಾವೆ. ಅಬ್ರಹಾಮನ ಸಂತಾನ ಹಬ್ಕೊಂಡು ಹೋಗಿದೆ. He flourished from that generation to this generation till Jesus comes. His generation is going on flourishing and flourishing and flourishing. ಪ್ರಿಯರೇ, ಏನೂ ಗಿಮಿಕ್ಸ್ ಮಾಡಿಲ್ಲ. He was a righteous man. ಇವತ್ತು ನೀನು ನಾನು ನೀತಿವಂತರಾದರೆ ನಿಮ್ಮ ನನ್ನ ಆಶೀರ್ವಾದ ನಮ್ಮ ಕುಟುಂಬ ಮೇಲೆ ಬರುತ್ತೆ. ಇವತ್ತು ನೀವು ನಾನು ಏನು ಅಪೇಕ್ಷೆ ಮಾಡ್ತೇವೆ? ನಮ್ಮ ಕುಟುಂಬದವರು ಸಂತೋಷದಲ್ಲಿರಬೇಕು. ನನ್ನ ಮಗ ನನ್ನ ಮಗಳು ಅವರ ಕುಟುಂಬ ನಮ್ಮ ಮೊಮ್ಮಕ್ಕಳು ಆಶೀರ್ವಾದ ಆಗಬೇಕು. ದೇವರ ಕೃಪೆಯಿಂದ ದೇವರು ನಮಗೆ ಒಂದು ಮೊಮ್ಮಗನನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಅವನನ್ನು ನೋಡುವಾಗ ನಮಗೆ ಎಷ್ಟು ಖುಷಿಯಾಗುತ್ತೆ. ಕೇಲಬ್ ಅಂತ ಅವನ ಹೆಸರು. ಹಿ ಈಸ್ ಬ್ಲೆಸ್ಡ್. ವಿ ಆರ್ ಬ್ಲೆಸ್ಡ್ ಬಿಕಾಸ್ ಆಫ್ ಕೇಲಬ್. ಅವನಿಗೆ ಇಷ್ಟು ಆಶೀರ್ವಾದ. ಬರೀ 6 months ಮಗು ಆದರೂ ಅವನಿಗೆ ಇಷ್ಟು ಆಶೀರ್ವಾದ ಇದೆ ಅಂದರೆ ವಿ ಆರ್ ಸರ್ಪ್ರೈಸ್ಡ್. ಅವನಿಗೆ ಇಷ್ಟು ಆಶೀರ್ವಾದ ಮಾಡಿದರೆ ದೇವರೆಂದರೆ ನಾವು ಎಲ್ಲಿ ಅವನ ವಸ್ತು ಇಡಬೇಕಂತ ನಮಗೆ ಗೊತ್ತಾಗಲ್ಲ. ಪ್ರತಿ ಸರ್ತಿ ಅವನನ್ನು ನೋಡುವಾಗ ನಾವಂತವೆ ನೀತಿವಂತನ ಆಶೀರ್ವಾದ 1,000 ತಲೆ. ನಾವು ದುಷ್ಟರಾಗಿದ್ದರೆ ನಮ್ಮ ಕುಟುಂಬನೂ ಬೆಳೆಯಲ್ಲ. ನಾವು ದುಷ್ಟರಾಗಿದ್ದರೆ ನಮ್ಮ ಕುಟುಂಬದಲ್ಲಿ ಏನೂ ಆಶೀರ್ವಾದ ನೋಡೋದಿಲ್ಲ. ಏನು ವ್ಯತ್ಯಾಸ? ರಕ್ಷಣೆ ಹೊಂದಿದರೆ ನೀತಿವಂತರು, ರಕ್ಷಣೆ ಹೊಂದದೇ ಇದ್ದರೆ ಯಾವ ಆಶೀರ್ವಾದ ಇಲ್ಲ. ರಕ್ಷಣೆ ಹೊಂದಿದರೆ ನೀತಿವಂತರಾದರೆ ಇದೆಲ್ಲ ಆಟೋಮ್ಯಾಟಿಕ್ ಬರ್ತಾ ಇರುತ್ತೆ. ನಾವು ಏನಾದರೂ ಒಂದು ಇನ್ವೆಸ್ಟ್ ಮಾಡಿದರೆ ನಾವು ನೋಡ್ತೇವೆ ಆ್ಯಡೆಡ್ ಬೋನಸ್. ಈಗ ಒಂದು ಹೊಸ ಬಂದಿದೆ ಗೂಗಲ್ ಪೇಯಲ್ಲಿ ನಾವು ಏನಾದರೂ ಪೇ ಮಾಡಿದ ತಕ್ಷಣ ಟಂಕ್ ಅಂತ ಒಂದು ಬೋನಸ್ ಬಂದುಬಿಡುತ್ತೆ. 10 rupees, 1,000 rupees, 15 rupees ಬರ್ತಾನೆ ಇರುತ್ತೆ. ಆ್ಯಡೆಡ್ ಬೋನಸ್ ಬರ್ತಾನೆ ಇರುತ್ತೆ. ಹಾಗೆ ನೀನು ನಾನು ನೀತಿವಂತರಾಗಿದ್ದರೆ ಎಲ್ಲ ಆಶೀರ್ವಾದ ಬರ್ತಾ ಇರುತ್ತೆ. ಇಷ್ಟೊಂದು ಆಶೀರ್ವಾದ ಇದೆ, ಆದರೆ ನನಗೆ ಹೇಳಲಿಕ್ಕೆ ಸಮಯ ಇಲ್ಲ. ಬಟ್ ಒಂದೇ ಪ್ರಶ್ನೆ, ನಾವು ನೀತಿವಂತರ ಆಗದೇ ಇದ್ದರೆ ಇದ್ದದ್ದು ಯಾವುದೂ ಭಾಗ ನಮಗೆ ಇಲ್ಲ. ನಾವು ಎಷ್ಟು ಬೇಸರಗೊಳ್ತವೆ. ಚಾಯ್ಸ್ ಇಸ್ ಲೆಫ್ಟ್ ಅಪ್ ಟು ಯು. ಇನ್ನೊಂದು ಆವರ್ತೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಇವತ್ತುವರೆಗೆ ನೀವು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಲಿಲ್ಲದ್ರೆ ಇವತ್ತು ಸಮಯ. ಸೇ ಲಾರ್ಡ್, ಕಮ್ ಇನ್ ಟು ಮೈ ಹಾರ್ಟ್. ಪ್ರಾರ್ಥನೆ ಮಾಡುವ. ದೇವರೇ, ನೀತಿವಂತನ ಆಶೀರ್ವಾದಗಳನ್ನು ನಾವು ಇವತ್ತು ನೋಡಿದೆವು. ಇವೆಲ್ಲ ಆಶೀರ್ವಾದಕ್ಕೆ ನಾವು ಭಾಗ್ಯಸ್ಥರಾಗಿದ್ದೇವೆ, ಯಾಕೆಂದರೆ ನಮ್ಮನ್ನು ನೀವು ನೀತಿವಂತರಾಗಿ ಮಾಡಿದ್ದೀರಿ. ಇನ್ನೊಂದು ಆವರ್ತೆ ಸ್ವಾಮಿ, ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇವೆ. ನಮ್ಮ ಹೃದಯ ಹತ್ರ ಮಾತಾಡು. ನಾವು ನಿಮ್ಮನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಂಗೆ ಕೃಪೆ ಕೊಡು ಸ್ವಾಮಿ. ಎಲ್ಲರೂ ನೀತಿವಂತರಾಗಬೇಕಂತ ನಿಮ್ಮ ಮನಸ್ಸು, ಅದಕ್ಕೆ ನಿಮ್ಮ ಒಬ್ಬನೇ ಮಗನನ್ನು ನಮ್ಮಗೋಸ್ಕರ ಕಲಿಸಿ ಸ್ವಾಮಿ. ಅವರು ನಮಗೋಸ್ಕರ ಆ ನೀತಿವಂತರಾಗಿ ಆ ಶಿಲ್ಬೆಯ ಮರಣವನ್ನು ಹೊತ್ಕೊಂಡು ನಮ್ಮನ್ನು ನೀತಿವಂತರಾಗಿ ಮಾಡಿದರೆ ಅದಕ್ಕೆ ಸ್ತೋತ್ರ ಸ್ವಾಮಿ. ವಾಕ್ಯವನ್ನು ಆಶೀರ್ವಾದ ಮಾಡಿ. ಸೈತಾನ ಈ ವಾಕ್ಯವನ್ನು ಕದ್ಕೊಂಡು ಹೋಗದಂತೆ ಅವನನ್ನು ಬಂಧಿಸ್ತೇವೆ. ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡಿ ಸ್ವಾಮಿ. ದಿನನಿತ್ಯ ನಾವೆದ್ದು ಎಸ್ ಐ ಆಮ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್ ಹೇಳುವಂಗೆ ಈ ವಿಷಯ ಮೇಲೆ ನಾವು ಇನ್ನೂ ಮೆಡಿಟೇಟ್ ಮಾಡುವಂಗೆ ನಮಗೆಲ್ಲರಿಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ, ಆಮೇನ್.